ಹಲೋ ಗೈಸ್, ನಿಮಗೆ ತುಂಬ ಕಷ್ಟ ಇದೆ ಅಂತಂದರೆ, ಯಾರೂ ಕೂಡ ಸಾಲ ಕೊಡ್ತಾ ಇಲ್ಲ ಅಂತಂದರೆ, ಇವತ್ತಿನ ವಿಡಿಯೋನಲ್ಲಿ ಅಪ್ ಟು 2 ಲಕ್ಷ ರೂಪಾಯಿವರೆಗೆ ಸಾಲ ಕೊಡುವಂಥ ಆ್ಯಪ್ನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ 1 ಲಕ್ಷ ರೂಪಾಯಿವರೆಗೆ ಕ್ಯಾಶ್ ಲೋನ್ ಮತ್ತು 1 ಲಕ್ಷ ರೂಪಾಯಿವರೆಗೆ ಲೆವೆಲ್ಅಪ್ ಲೋನ್ ಅಂತೇಳ್ಬಿಟ್ಟು 2 ಲಕ್ಷ ರೂಪಾಯಿವರೆಗೆ ಇಲ್ಲಿ ಸಾಲನ ನಿಮಗೆ ಪ್ರೊವೈಡ್ ಮಾಡ್ತಾರೆ. ಸೊ ಇದರಲ್ಲಿ ನೀವು ಯಾವುದಾದ್ರೂ ಒಂದನ್ನು ತೊಗೊಬೋದು, ಅಂದರೆ ಇಲ್ಲಿ ಕ್ಯಾಶ್ ಲೋನ್ ಅಥವಾ ಲೆವೆಲ್ಅಪ್ ಲೋನ್ ಯಾವುದಾದ್ರೂ ಒಂದನ್ನು ತೊಗೊಬೋದು. ನಿಮಗೆ ತುಂಬ ಕಷ್ಟ ಇದೆ ಅಂತಂದರೆ, ಯಾರೂ ಕೂಡ ಸಾಲ ಕೊಡ್ತಾ ಇಲ್ಲ ಅಂತಂದರೆ, ಈ ಒಂದು ಅಪ್ಲಿಕೇಶನ್ ನಿಮಗೆ ಸಾಲ ಕೊಡುತ್ತೆ. ಹೌದು ಗೈಸ್, ಜಸ್ಟ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಮೇಲೇ ವಿತಿನ್ 5 ಮಿನಿಟ್ಸಲ್ಲೇ ನೀವು ಲೋನ ತೊಗೋಬೋದು. ಆ್ಯಂಡ್ ನಾ ಇಲ್ಲಿ ಲೋನ ತೊಗೊಂಬಿಟ್ಟು ನಾನು ಆಲ್ರೆಡಿ ವೀಡಿಯೋ ಮಾಡಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಆ ಒಂದು ವೀಡಿಯೋನ ನೀವು ನೋಡಬೇಕು ಅಂದ್ಕೊಂಡಿದ್ರೆ ಐ ಬಟನ್ಲ್ಲೇ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ವೀಡಿಯೋ ಕೊಟ್ಟಿರ್ತೀನಿ, ಆ ಒಂದು ವೀಡಿಯೋ ನೋಡ್ಕೊಂಬಿಟ್ಟು ನೀವು ಅಪ್ಲೈ ಮಾಡ್ಕೋಬೋದು. ಸೊ ಇಲ್ಲ, ನಾನು ಫಸ್ಟು ಈ ಒಂದು ಅಪ್ಲಿಕೇಶನ್ ಬಗ್ಗೆ ತಿಳ್ಕೊತೀನಿ, ಅದಾದ ನಂತರ ಅಪ್ಲೈ ಮಾಡ್ಕೊತೀನಿ ಅಂತಂದರೆ, ಸೊ ನೀವು ತಿಳ್ಕೊಂಡು ಅದಾದ ನಂತರ ಅಪ್ಲೈ ಮಾಡ್ಕೋಬೋದು ಗೈಸ್. ಓಕೆ, ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಅನ್ನೋದು ಇರುತ್ತೆ. ಸೊ ಅಪ್ಲಿಕೇಶನ್ ಯಾವುದು ಅಂತ ತಿಳ್ಕೊಳ್ಳೋಣ, ಅದಕ್ಕಿಂತ ಮುಂಚೆ ಅಪ್ಲೈ ಪ್ರಾಸೆಸ್ ಬಗ್ಗೆ ತಿಳ್ಕೊಳ್ಳೋಣ ಗೈಸ್. ಓಕೆ, ಸೊ ಇಲ್ಲಿ ನೋಡ್ತಾ ಇರ್ಬೋದು ಕ್ಯಾಶ್ ಲೋನ್ ಇದೆ ಮತ್ತು ಲೆವೆಲ್ಅಪ್ ಲೋನ್ ಅಂತ ಇದೆ. ಓಕೆ, ಸೊ ಇವಾಗ ನಾನು ಇದ್ರ ಬಗ್ಗೆ ಹೇಳ್ತೀನಿ. ಈ ಒಂದು ವಿಡಿಯೋಗೆ ನೀವು ಲೈಕ್ ಮಾಡಿಲ್ಲ ಅಂದರೆ ಬೇಗ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸದಾಗಿ ವಿಸಿಟ್ ಮಾಡಿದ್ರೆ ವೀಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲಕನ ಪ್ರೆಸ್ ಮಾಡಿ, ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾಕುವಂಥ ವೀಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಅಪ್ಲಿಕೇಶನ್ ಬಂದ್ಬಿಟ್ಟು ಒಂದು RBI ರಿಜಿಸ್ಟರ್ಡ್ NBFC ಆ್ಯಪ್ ಆಗಿದೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕ್ಯಾಶ್ ಲೋನ್ ಅಂತ ಇದೆ. ಸೊ ನಾನು ಇವತ್ತು ಕ್ಯಾಶ್ ಲೋನ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಆ್ಯಂಡ್ ಅಪ್ಲೈ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ. ಕ್ಯಾಶ್ ಲೋನ್ ಮೇಲೆ ನಾನು ಕ್ಲಿಕ್ ಮಾಡ್ಕೊತಿದ್ದೀನಿ, ನೀವು ನೋಡ್ತಾ ಇರ್ಬೋದು ಇಲ್ಲಿ 20,000 ಇದೆ. ಓಕೆ, ಸೊ ನಾನು ಇಲ್ಲಿ ಈ ರೀತಿಯಾಗಿ ಸ್ಕ್ರೋಲ್ ಮಾಡಿ ಎಷ್ಟು ಬೇಕೋ ನನಗೆ ಅಷ್ಟು ಇಲ್ಲಿ ನಾನು ಲೋನ್ ಅಮೌಂಟನ್ನು ಸೆಲೆಕ್ಟ್ ಮಾಡ್ಕೋಬೋದು. ಲೆಟ್ ಸಪೋಸ್ ಈಗ 5,000 ಬೇಕಾ, ಮಿನಿಮಮ್ 5,000 ಇದೆ, ಮ್ಯಾಕ್ಸಿಮಮ್ ಇಲ್ಲಿ 1 ಲಕ್ಷ. 1 ಲಕ್ಷ ಬೇಕಂತಂದರೆ 1 ಲಕ್ಷಕ್ಕೆ ನೀವು ಇಲ್ಲಿ ಸ್ಕ್ರೋಲ್ ಮಾಡ್ಕೊಳ್ಳಿ, 1 ಲಕ್ಷ ಸೆಲೆಕ್ಟ್ ಆಗುತ್ತೆ. ನಂತರ ಇಲ್ಲಿ 3 ತಿಂಗಳು, 6 ತಿಂಗಳು ಮತ್ತು 12 ತಿಂಗಳವರೆಗೆ ಮಾತ್ರ ಲೋನ್ ಕೊಡ್ತಾ ಇದ್ದಾರೆ. ಸೊ ಸ್ಟಾರ್ಟಿಂಗ್ ಇಲ್ಲಿ 3 ತಿಂಗಳವರೆಗೆ ನೀವು ಲೋನ್ ತೊಗೋಬೋದು. ಬೇಕಿತ್ತು ಅಂತಂದರೆ ಮಂತ್ಲಿ EMI 37,585 ರೂಪಾಯಿ ಆಗುತ್ತೆ. ನಂತರ 6 ತಿಂಗಳಿಗೆ ಏನಾದರೂ ತೊಗೊತೀನಿ ಅಂತಂದರೆ ಇಲ್ಲಿ 19,451 ರೂಪಾಯಿ ಆಗುತ್ತೆ. ಇಂಟ್ರೆಸ್ಟ್ ನೋಡ್ತಾ ಇರ್ಬೋದು ಪರ್ ಮಂತ್ 2.4% ಹಂಗೆ. ನಂತರ ಇಲ್ಲಿ 12 ತಿಂಗಳಿಗೆ ನಾ ಇಲ್ಲಿ ತೊಗೊತೀನಿ ಅಂತಂದರೆ, ಅಂದರೆ 1 ವರ್ಷ ಸಲಗಿ ನಾ ಇಲ್ಲಿ ಲೋನ್ ತೊಗೊತೀನಿ 1 ಲಕ್ಷ ರೂಪಾಯಿ ಅಂತಂದರೆ ಇಲ್ಲಿ 10,407 ರೂಪಾಯಿ ನಮ್ಮದು ಇಲ್ಲಿ ಮಂತ್ಲಿ EMI ಆಗುತ್ತೆ. ಓಕೆ, ಸೊ ಈಸಿ ಇನ್ಸ್ಟಾಲ್ಮೆಂಟ್, ಮಂತ್ಲಿ ಇನ್ಸ್ಟಾಲ್ಮೆಂಟ್ ಆಗುತ್ತೆ. ಓಕೆ, ಸೊ ಇಲ್ಲಿ 2.4% ಪರ್ ಮಂತ್ ಇಂಟ್ರೆಸ್ಟ್ ಇರುತ್ತೆ. ನೀವು ಇಲ್ಲಿ ಎಷ್ಟಾದರೂ ಲೋನ್ ತೊಗೊಳ್ಳಿ 2.4% ಕೊಡಬೇಕಾಗಿರುತ್ತೆ. ಓಕೆ, ಸೊ ಅದಕ್ಕಿಂತ ಕಡಿಮೆ ಇಲ್ಲಿ ಆಗಲ್ಲ ಗೈಸ್. ಓಕೆ, ಸೊ 1 ಲಕ್ಷ ತೊಗೊತೀರಾ ಅಂತ 1 ಲಕ್ಷ ಸೆಲೆಕ್ಟ್ ಮಾಡ್ಕೋಬೇಕು. 12 ತಿಂಗಳು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, 10,407 ರೂಪಾಯಿ. ಓಕೆ, ಸೊ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಸೊ ಇಲ್ಲಿ ಲೋನ್ ಪರ್ಪಸ್ ಕೇಳುತ್ತೆ, ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಮೆರಿಟಲ್ ಸ್ಟೇಟಸ್ ಕೇಳುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಲೆವೆಲ್ ಆಫ್ ಎಜುಕೇಷನ್, ಎಷ್ಟುವರೆಗೂ ಓದಿದ್ರೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಇಲ್ಲಿ ಹೌಸಿಂಗ್ ಟೈಪ್ ಕೇಳುತ್ತೆ, ರೆಂಟೆಡ್ ಇದ್ದೀರಾ, ಸೆಲ್ಫ್ ಓನ್ಡ್ ಮನೆಯಲ್ಲಿ ಇದ್ದೀರಾ ಅಂದರೆ ಸ್ವಂತ ಮನೆ ಇದ್ದೀರಾ ಇದನ್ನು ಅಥವಾ ಬಾಡಿಗೆ ಮನೆ ಇದನ್ನು ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಎಂಪ್ಲಾಯ್ಮೆಂಟ್ ಟೈಪ್ ಕೇಳುತ್ತೆ, ನೀವು ಸ್ಯಾಲರಿಡ್ ಪರ್ಸನ್ ಇದ್ದರೆ ಸ್ಯಾಲರಿಡ್ ಪರ್ಸನ್, ಸೆಲ್ಫ್ ಎಂಪ್ಲಾಯ್ಡ್ ಇದ್ದರೆ ಸೆಲ್ಫ್ ಎಂಪ್ಲಾಯ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಎಂಪ್ಲಾಯ್ಮೆಂಟ್ ಟೈಪ್ ಕೇಳ್ತಾ ಇದೆ ಅಂದರೆ ರೆಗ್ಯುಲರ್ ಎಂಪ್ಲಾಯ್ ಇದ್ದೀರಾ ಅಥವಾ ಕಾಂಟ್ರಾಕ್ಚುಯಲ್ ಎಂಪ್ಲಾಯ್ ಇದ್ದೀರಾ ಅಥವಾ ಫ್ರೀಲಾನ್ಸರ್ ಇದ್ದೀರಾ ಅಂತೇಳ್ಬಿಟ್ಟು ಕೇಳ್ತಾ ಇದೆ, ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಎಷ್ಟು ವರ್ಷದಿಂದ ನೀವು ವರ್ಕ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದರೆ 1 ರಿಂದ 2 ಇದ್ದರೆ, 2 ರಿಂದ 3 ಇದ್ದರೆ, ಈ ರೀತಿಯಾಗಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಶಾಪ್ ನೇಮ್ ಅಥವಾ ಒಂದು ನಿಮ್ಮ ಒಂದು ಕಂಪನಿ ನೇಮ್ ಎಂಟರ್ ಮಾಡ್ಕೊಂಡು ನೆಕ್ಸ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಇಂಡಸ್ಟ್ರಿ ಅಥವಾ ಫೀಲ್ಡ್, ಯಾವ ಒಂದು ಫೀಲ್ಡ್ ಅಥವಾ ಇಂಡಸ್ಟ್ರಿನಲ್ಲಿ ನೀವು ವರ್ಕ್ ಮಾಡ್ತಿದ್ದೀರಾ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಇಲ್ಲಿ ವಾಟ್ ಈಸ್ ಯುವರ್ ಜಾಬ್ ಅಂತ ಕೇಳ್ತಾರೆ, ಅಂದರೆ ಯಾವ ಒಂದು ಜಾಬಲ್ಲಿ ನೀವು ಇದ್ದೀರಾ, ಬ್ಯಾಂಕರ್ ಇದ್ದೀರೋ, ಕಲೆಕ್ಷನ್ ಏಜೆಂಟ್ ಇದ್ದೀರೋ, ಅಥವಾ ಮ್ಯಾನೇಜರ್ ಇದ್ದೀರೋ, ಪ್ರೊಫೆಷನಲ್ ಇದ್ದೀರೋ, ಅಥವಾ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಏಜೆಂಟ್ ಇದ್ದೀರೋ, ಅದರ್ಸ್ ಇದ್ದೀರೋ, ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ನಿಮ್ಮದು ಆವರೇಜ್ ಮಂತ್ಲಿ ಇನ್ಕಮ್ ಎಷ್ಟಿದೆ ಅದನ್ನು ನೀವು ಇಲ್ಲಿ ಎಂಟರ್ ಮಾಡ್ಕೋಬೇಕು. 1,000 ರಿಂದ 7 ಲಕ್ಷ ರೂಪಾಯಿ ಎಷ್ಟಿದೆ ನೋಡಿ, ಅಷ್ಟನ್ನು ಹಾಕ್ಬಿಟ್ಟು ಇಲ್ಲಿ ನೆಕ್ಸ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಯಾವ ಒಂದು ಡೇಟ್ಗೆ ನಿಮ್ಮ ಒಂದು ಸ್ಯಾಲರಿ ರಿಸೀವ್ ಆಗುತ್ತೆ ಅದನ್ನು ಎಂಟರ್ ಮಾಡ್ಕೊಳ್ಳಿ, ಸೆಲೆಕ್ಟ್ ಮಾಡ್ಕೊಂಡು. ನಂತರ ಇಲ್ಲಿ ಇನ್ಕಮ್ ಹಾಕಿ, ಅಂದರೆ ಯಾವ ರೀತಿಯಾಗಿ ಯಾವ ಒಂದು ಮೋಡಲ್ಲಿ ನಿಮಗೆ ಇನ್ಕಮ್ ಬರುತ್ತೆ, ಲೈಕ್ ಇಲ್ಲಿ ಬ್ಯಾಂಕ್ ಅಕೌಂಟಿಗೆ ಡೈರೆಕ್ಟ್ ಬರುತ್ತೆ ಅಥವಾ ಚೆಕ್ ಕೊಡ್ತಾರಾ ಬ್ಯಾಂಕ್ ಚೆಕ್, ಅಥವಾ ಇಲ್ಲಿ ಕ್ಯಾಶ್ ಅಲ್ಲಿ ನಿಮಗೆ ಟ್ರಾನ್ಸಾಕ್ಷನ್ ಅಥವಾ ನಿಮಗೆ ಸ್ಯಾಲ್ರಿ ಕೊಡ್ತಾರಾ ಅಂತೇಳ್ಬಿಟ್ಟು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಯಾವ ಒಂದು ನೀವು ಲ್ಯಾಂಗ್ವೇಜ್ ಪ್ರಿಫರ್ ಮಾಡ್ತಾರೆ, ಕನ್ನಡ ಬೇಕಿತ್ತು ಅಂದರೆ ಕನ್ನಡ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಂಗ್ಲೀಷ್ ಇದ್ದರೆ ಇಂಗ್ಲೀಷ್ ಅಂತಲೇ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ನಿಮ್ದೇನಾದರೂ ಲೋನ್ ಎಕ್ಸ್ಪೀರಿಯನ್ಸ್ ಇದೆಯಾ ಲೋನ್ ಪ್ರಾಡಕ್ಟ್ಸಲ್ಲಿ ಅಂತ ಕೇಳ್ತಾ ಇದ್ರೆ ಎಸ್ ಐ ಅಂಡರ್ಸ್ಟುಡ್ ಲೋನ್ ಪ್ರಾಡಕ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ನೋ ಅಂತ ಹಾಕಿ. ನಂತರ ಇಲ್ಲಿ ಈ ಒಂದು ನಿಮ್ಮ ಒಂದು ಇಮೇಲ್ ಅಡ್ರೆಸ್ಸನ್ನು ಇವ್ಯಾಲ್ಯುವೇಟ್ ಮಾಡ್ಕೋಬೇಕು. ಇವ್ಯಾಲ್ಯುವೇಟ್ ಮಾಡಿದ ತಕ್ಷಣ ಇನ್ಸ್ಟಂಟ್ ಆಗಿ ನಿಮಗೆ ಲೋನ್ ಅನ್ನೋದು ಸಿಗುತ್ತಾ ಗೈಸ್. ನಂತರ ನಿಮಗೆ ಲೋನ್ ಆಫರ್ ಬರುತ್ತೆ, ಲೋನ್ ಆಫರ್ನ ಅಕ್ಸೆಪ್ಟ್ ಮಾಡ್ಕೊಂಡು ನೆಕ್ಸ್ಟ್ ಬ್ಯಾಂಕ್ ಡೀಟೇಲ್ಸ್ ಹಾಕ್ಬಿಟ್ಟು ತಕ್ಷಣ ಲೋನ ತೊಗೋಬೋದು ಕ್ಯಾಶ್ ಲೋನ್. ಓಕೆ, ಇವಾಗ ಲೆವೆಲ್ಅಪ್ ಲೋನ್ ಕೂಡ ಸೇಮ್ ಗೈಸ್. ಸೊ ಇದನ್ನು ಕೂಡ 3 ತಿಂಗಳವರೆಗೆ ನಿಮಗೆ ಸಾಲ ಕೊಡುತ್ತೆ. ಇಲ್ಲಿ ಲೆವೆಲ್ 5 ಅಲ್ಲಿದ್ದೀನಿ ಸದ್ಯಕ್ಕೆ. ಸೊ ಇಲ್ಲಿ ಗೆಟ್ ದಿಸ್ ಲೋನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಲೆವೆಲ್ 5 ಆಗುತ್ತೆ. ನಂತರ ಲೆವೆಲ್ 6, 7, 8, 9, 10, 11ಗೆ ನನಗೆ 1 ಲಕ್ಷ ಕೊಡ್ತಾ ಇದ್ದಾರೆ. ಅಂದರೆ ಲೆವೆಲ್ 11ಗೆ ನನಗೆ 1 ಲಕ್ಷ ರೂಪಾಯಿವರೆಗೆ ಕೊಡ್ತಾ ಇದ್ದಾರೆ. ಇದು ಲೆವೆಲ್ಅಪ್
ಮಾಡ್ಕೊಂತ ಹೋಗ್ಬಿಟ್ಟು ಲೆವೆಲ್ 11 ಅಲ್ಲಿ 100,000 ರೂಪಾಯಿಗೆ ನೀವು ಎಲಿಜಿಬಲ್ ಆಗ್ತೀರಾ, ಅವಾಗ ನೀವು ಈ ಒಂದು ಲೋನ ತಗೋಬಹುದು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಕಮಿಂಗ್ ಸೂನ್ ಅಂತಿದೆ, ಹೌದಾ? ಸೊ ಈ ರೀತಿಯಾಗಿ ನೀವು ಲೋನ ತಗೋಬಹುದು ಗೈಸ್. ನಾನು ಆಲ್ರೆಡಿ ಡೀಟೇಲ್ ಆಗಿ ವಿಡಿಯೋನ ಮಾಡಿದ್ದೀನಿ, ಲೋನ್ ತೊಗೊಂಬಿಟ್ಟು ಕೂಡ ತೋರಿಸ್ಕೊಟ್ಟಿದ್ದೀನಿ. ಐ ಬಟನ್ ಅಲ್ಲೇ ಡಿಸ್ಕ್ರಿಪ್ಷನ್ ನಮಗೆ ಲಿಂಕನ್ನು ಕೊಟ್ಟಿರ್ತೀನಿ, ಆ ಒಂದು ವಿಡಿಯೋ ನೋಡ್ಬಿಟ್ಟು ನೀವು ಅಪ್ಲೈ ಮಾಡ್ಕೋಬಹುದು. ಓಕೆ, ಸೊ ಇಷ್ಟಿರುತ್ತೆ. ಸೊ ಅಪ್ಲಿಕೇಶನ್ ಬಂದ್ಬಿಟ್ಟು ಟ್ರೂ ಬ್ಯಾಲೆನ್ಸು ಆಲ್ರೆಡಿ ಹಲವಾರು ಜನಕ್ಕೆ ಗೊತ್ತಾಗಿರುತ್ತೆ. ಸೊ ಟ್ರೂ ಬ್ಯಾಲೆನ್ಸನ್ನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಅಪ್ಲೈ ಮಾಡ್ಕೊಳ್ಳಿ. ಗೊತ್ತಾಗಿಲ್ಲ ಅಂತಾರೆ ವೀಡಿಯೋ ಕೂಡ ಮಾಡಿದ್ದೀನಿ ಗೈಸ್. ಓಕೆ, ಸೊ ಅದು ಕೂಡ ಡಿಸ್ಕ್ರಿಪ್ಷನಲ್ಲೇ ನಿಮಗೆ ಸಿಗುತ್ತೆ, ರೈಟ್? ಸೊ ಯಾ ಗೈಸ್, ಇಷ್ಟಿರುತ್ತೆ ಟ್ರೂ ಬ್ಯಾಲೆನ್ಸ್ ಅಪ್ಲಿಕೇಶನ್ ಬಗ್ಗೆ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ಪೀಸ್ ಔಟ್.